ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಈ ಚುನಾವಣೆಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಾ ಇರುವಂತಹದ್ದು ಚುನಾವಣಾ ಆಯೋಗದ ನಿಷ್ಕ್ರಿಯತೆ ಅಥವಾ ಬಿಜೆಪಿಗೆ ಹೆದರಿದ ರೀತಿಯಲ್ಲಿ ನಡೆದುಕೊಳ್ತಾ ಇರುವಂತಹದ್ದು. ನರೇಂದ್ರ ಮೋದಿ ಅವರ ವಿರುದ್ಧ 27 ದೂರುಗಳು ಬಂದಿದ್ದರೂ ಕೂಡ ಒಂದು ಸಣ್ಣ ನೋಟಿಸ್ ಕೂಡ ಮೋದಿ ಅವರಿಗೆ ಕಳಿಸಿಲ್ಲ. ಅದು ಪ್ರತಿಯಾಗಿ ಅದನ್ನು ಜೆ ಪಿ ನಡ್ಡಾ ಬಿಜೆಪಿ ರಾಷ್ಟ್ರಾಧ್ಯಕ್ಷರಿಗೆ ಕಳಿಸುವಂತಹದ್ದನ್ನು ಮಾಡ್ತಾ ಇದೆ. ಜೊತೆಗೆ ಕರ್ನಾಟಕದ ಬಿಜೆಪಿ ಒಂದು ಕೋಮು ದ್ವೇಷವನ್ನು ಕೇಳಿಸುವಂತಹ ಒಂದು ಜಾಹೀರಾತನ್ನು ಅಥವಾ ಸಣ್ಣ ವಿಡಿಯೋ ತುಣುಕಣ್ಣ ಕಾರ್ಟೂನನ್ನು ತನ್ನ ಎಕ್ಸ್ನಲ್ಲಿ ಪ್ರಕಟ ಮಾಡಿಕೊಂಡಿತ್ತು. ಅದನ್ನು ತೆಗೆದು ಬಿಡಿ ಅಂತ ಚುನಾವಣಾ ಆಯೋಗ ಕರ್ನಾಟಕ ಬಿಜೆಪಿಗೆ ಹೇಳುತ್ತೆ. ಆದರೆ ಕರ್ನಾಟಕ ಬಿಜೆಪಿ ಡೋಂಟ್ ಕೇರ್, ನಾವು ತೆಗೆಯಲ್ಲ, ಏನು ಮಾಡ್ತೀರೋ ಮಾಡಿಕೊಳ್ಳಿ ಅನ್ನುವ ರೀತಿಯಲ್ಲಿ ಅದು ವರ್ತಿಸುತ್ತೆ. ಅದಕ್ಕೆ ವಿರುದ್ಧವಾಗಿ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತೆ ಅಂತ ಎಲ್ಲರೂ ಎದುರು ನೋಡ್ತಾ ಇದ್ದರೆ ಅವರು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಬದಲಾಗಿ ನೀವು ತೆಗೆದಿಲ್ಲ ಅಂದ್ರೇನು, ನಾವು ಎಕ್ಸ್ಗೆ ಹೇಳ್ತೀವಿ, ಅವರು ತೆಗೀತಾರೆ ಅನ್ನುವಂತೆ ಹೇಡಿತನದಲ್ಲಿ ವರ್ತಿಸುವುದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ನಿನ್ನೆ 4ನೇ ಹಂತದ ಮತದಾನ ನಡೀತಿರಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ತೆಲಂಗಾಣದಲ್ಲಿ ಹೇಗಾದರೂ ಮಾಡಿ ಒಂದಷ್ಟು ಸೀಟುಗಳನ್ನು ಗಳಿಸಿಕೊಳ್ಳುವ ಮೂಲಕ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ದೊಡ್ಡ ನಷ್ಟವನ್ನು ಸರಿದೂಗಿಸ್ಕೋಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿ ಅಭ್ಯರ್ಥಿಗಳು ತೆಲಂಗಾಣದಲ್ಲಿ ನಡೆಸಿರುವಂತಹ ಗೂಂಡಾಗಿರಿ ಇದೆಯಲ್ಲ, ಅದನ್ನು ನೀವು ಕಣ್ಣಾರೆ ನೋಡಬೇಕು. ಅವರು ಅಭ್ಯರ್ಥಿಗಳು ಅಥವಾ ಚುನಾವಣಾ ಆಯೋಗಕ್ಕೆ ಬಾಸುಗಳು ಅನ್ನೋ ರೀತಿಯಲ್ಲಿ ವರ್ಸಿದ್ದಾರೆ. ಮೊದಲನೇದು ನಿಮಗೆ ಒಂದು ವಿಡಿಯೋವನ್ನು ತೋರಿಸ್ತೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆ ನಂತರ ಅಲ್ಲಿ ಏನು ನಡೀತು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ ನಿಮ್ಮ ವಿಡಿಯೋನ. ಅಕ್ಕ ದೂಸರಾ ಆಧಾರ್ ಕಾರ್ಡ್ ಅಕ್ಕ ಪಹಲಿ ಬನ್ನೈಸು ಕಿತ್ತೆ ಸಾಲ ಪಹಲೆ ಬನ್ನೋದು 44 ಎಂಟಿ ವಯಸ್ಸು. ಈ ವಿಡಿಯೋ ಈಗ ನೋಡಿದ್ರಲ್ಲ, ಇದು ಹೈದರಾಬಾದ್ನದ್ದು. ಹೈದರಾಬಾದ್ ಕ್ಷೇತ್ರ ಓವೈಸಿ ವಿರುದ್ಧ ಸ್ಪರ್ಧೆ ಮಾಡ್ತಿರುವಂತಹ ಬಿಜೆಪಿಯ ಅಭ್ಯರ್ಥಿ ಮಾಧವಿ ಲತಾ ಅನ್ನುವಂಥವರು ಸಿನಿಮಾ ನಟಿಯಾಗಿ ಈಗ ಚುನಾವಣಾ ಕ್ಷೇತ್ರಕ್ಕೆ ಕಣಕ್ಕೆ ಇಳಿದಿದ್ದಾರೆ, ರಾಜಕೀಯಕ್ಕೆ ಬಂದಿದ್ದಾರೆ. ಇವರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಯಾವಾಗ ಗೊತ್ತಾ, ರೋಡ್ ಶೋ ನಡೆಸ್ತಿರ್ಬೇಕಾದ್ರೆ ಬಾಣ ಬಿಡುವ ರೀತಿಯಲ್ಲಿ ಅಭಿನಯ ನಡೆಸ್ತಾ ಬಾಣವನ್ನು ಮಸೀದಿ ಕಡೆಗೆ ಬಿಡೋದನ್ನು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿದರು. ಆನಂತರ ಇಲ್ಲೋ ಇಲ್ಲೋ ನಾನು ಆ ರೀತಿ ಮಾಡಲೇ ಇಲ್ಲ, ಯಥಾ ಪ್ರಕಾರ ಬಿಜೆಪಿಯವರು ಮಾಡೋದೆಲ್ಲ ಮಾಡಿ ನಾವು ಆ ರೀತಿ ಮಾಡಿಲ್ಲ ಅಂತ ಹೇಳುವಂತಹ ಹೇಳಿತನವನ್ನು ಇವರು ಪ್ರದರ್ಶಿಸಿದರು. ಯಾಕಂದರೆ ಬಿಜೆಪಿಗೆ ಯಾವುದನ್ನು ಕೂಡ ಮಾಡಿ ಅದನ್ನು ನಾವು ಮಾಡಿದ್ದೀವಿ ಹೌದು ಅಂತ ಹೇಳುವಂತಹ ಧೈರ್ಯ ಧಮ್ಮು ಅವ್ರಿಗಿಲ್ಲ. ಸೊ ಮಾಧವಿ ಲತಾ ಅವರು ಕೂಡ ಅವತ್ತು ಮಸೀದಿ ಕಡೆ ಬಾಣ ಬಿಟ್ಟು ಅದು ನಾನು ಮಾಡಿಲ್ಲ, ಹಾಗೆ ಮಾಡಿಲ್ಲ, ನಿಮಗೆ ಹಂಗೆ ಕಂಡಿತ್ತು ಅಂತ ಹೇಳಿ ಜಾರ್ಕೊಂಡ್ರು. ಅದೇನೇ ಇರಲಿ, ನಿನ್ನೆ ಮತದಾನ ನಡೀತಿರ್ಬೇಕಾದ್ರೆ ಮತಗಟ್ಟೆಗೆ ಹೋಗಿ ಅಲ್ಲಿ ಬುರ್ಕಾ ಧರಿಸಿ ಬಂದಿದ್ದಂತಹ ಮುಸ್ಲಿಂ ಮಹಿಳೆಯರ ಐಡಿ ಕಾರ್ಡ್ಗಳನ್ನು ತೆಗೆದುಕೊಂಡು ಅವರ ಬುರ್ಕಾ ತೆಗೆಸಿ ಮುಖದ ಮೇಲಿರುವಂತಹ ಬಟ್ಟೆಯನ್ನು ತೆಗೆಸಿ ಅವರ ಮುಖಗಳನ್ನು ನೋಡಿ ಚೆಕ್ ಮಾಡೋದನ್ನು ಮಾಡ್ತಾರೆ. ಈ ಅಧಿಕಾರ ಅಭ್ಯರ್ಥಿಗೆ ಖಂಡಿತವಾಗಲೂ ಇಲ್ಲ. ಅವರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿರುವಂತಹ ಪೋಲಿಂಗ್ ಆಫೀಸರ್ಗೆ, ಪೋಲಿಂಗ್ ಬೂತ್ ಆಫೀಸರ್ಗೆ ಹೇಳಬೇಕು. ಚುನಾವಣಾ ಅಧಿಕಾರಿಗಳು ಅಥವಾ ಚುನಾವಣಾ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳು ಅದನ್ನು ನಿರ್ವಹಿಸಬೇಕು ಅಥವಾ ಅದಕ್ಕೆ ದೂರು ಕೊಡಬೇಕು. ಅದು ಬಿಟ್ಟು ಗೂಂಡ ರೀತಿಯಲ್ಲಿ ಈ ಮಹಾತಾಯಿ ಅಲ್ಲಿ ಹೋಗಿ ಅಲ್ಲಿಗೆ ಮತದಾನ ಮಾಡಲು ಬಂದಿದ್ದಂತಹ ಮುಸ್ಲಿಂ ಮಹಿಳೆಯರನ್ನು ಬೆದರಿಸುವ ರೀತಿಯಲ್ಲಿ ಈ ರೀತಿ ಕೂರಿಸ್ಕೊಂಡು ಕೇಳಿದ್ದನ್ನು ನೀವು ನೋಡಿದ್ರಿ. ಅದಷ್ಟೇ ಅಲ್ಲ, ಅದರ ನಂತರ ಈಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ, ನಿಮಗೆ ಆ ಮಹಾತಾಯಿ ಆ ನಂತರ ಏನು ಮಾಡಿದ್ರು ಅನ್ನೋದನ್ನು ಸ್ಪಷ್ಟವಾಗಿ ನೀವು ನೋಡ್ಬೋದು. ನೋಡಿ ಈ ವಿಡಿಯೋನ. I am going to lodge a serious complaint, written complaint on the face identification is some study atamainda file office mein itta ramen ka ee sari ee sari ka rakha ke ko objection ee sari cheyadu ni mari objection aap kala vote akadto uttam cheppu cheptaba cheptaba meda text on page lo meda I am going to stop the election. ಏನು ಮಾಡ್ತಾರೆ?
ಇಲ್ಲಿ ಈಗ ನೋಡಿದ್ರಲ್ಲ ಈ ವಿಡಿಯೋ, ಈ ವಿಡಿಯೋದಲ್ಲಿ ಮತಗಟ್ಟೆಯಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಮತ್ತು ಪೋಲಿಂಗ್ ಏಜೆಂಟ್ಗಳನ್ನು ರೌಡಿಯ ರೀತಿಯಲ್ಲಿ ಬೆದರಿಸ್ತಾ ಇರೋದನ್ನು ತಾವು ಸ್ಪಷ್ಟವಾಗಿ ನೋಡ್ಬೋದು. ಅದೇ ಮಾಧವಿ ಲತಾ, ಓವೈಸಿ ವಿರುದ್ಧ ಸ್ಪರ್ಧೆ ಮಾಡ್ತಿರುವಂತಹ ಮಹಿಳೆ, ಬಿಜೆಪಿ ಅಭ್ಯರ್ಥಿ, ಗೂಂಡಾಗಿರಿಯನ್ನು ನೀವು ಸ್ಪಷ್ಟವಾಗಿ ನೋಡ್ಬೋದು. ಇಲ್ಲಿ ಸ್ಪಷ್ಟವಾಗಿ ಒಂದು ಅರ್ಥ ಆಗ್ತಿರುವಂತಹದ್ದು, ಮೊನ್ನೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮತದಾರರನ್ನು ಲಾಠಿ ಚಾರ್ಜ್ ಮಾಡಿ ಮತಗಟ್ಟೆಯಿಂದ ಹೊರಗೆ ಓಡಿಸಿದ್ದು, ಅವರ ಮತಚೀಟಿಗಳನ್ನು ಹರಿದು ಹಾಕಿದ್ದು, ಮತದಾರರನ್ನು ಲಾಠಿಯಿಂದ ಹೊಡೆದು ಗಾಯಗೊಳಿಸಿದ್ದು ನಿಮಗೆ ನಮ್ಮ ಚಾನಲ್ ಮೂಲಕವೇ ತೋರಿಸಿದ್ವಿ. ಅದೇ ರೀತಿ ಇಲ್ಲಿಯೂ ಕೂಡ ಮುಸ್ಲಿಂ ಮತದಾರರನ್ನು ಇಂಟಿಮೇಟ್ ಮಾಡುವಂತಹ, ಅವರನ್ನು ಬೆದರಿಸುವಂತಹ ಕೆಲಸಗಳು ಇಲ್ಲಿ ನಡೆದಿದೆ. ಅದೇ ತೆಲಂಗಾಣದಲ್ಲಿ ಮತ್ತೆ ನಿಜಾಮಾಬಾದ್ ಕ್ಷೇತ್ರದಲ್ಲಿಯೂ ಕೂಡ ಇನ್ನೊಂದು ರೌಡಿಸಂ ನಡೆದಿದೆ. ಅದೇ ಬಿಜೆಪಿ ಪಕ್ಷದ ಅಭ್ಯರ್ಥಿಯಿಂದಲೇ ನಡೆದಿದೆ. ಅರವಿಂದ್ ಧರ್ಮಪುರಿ ಅನ್ನುವಂತಹ ಅಭ್ಯರ್ಥಿ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಅವರು ಮತಗಟ್ಟೆಗೆ ಹೋಗಿ ಮುಸ್ಲಿಂ ಮತದಾರರು, ಮುಸ್ಲಿಂ ಮಹಿಳಾ ಮತದಾರರು ಈ ರೀತಿಯೆಲ್ಲ ಮುಖ ಮುಚ್ಕೊಂಡು ಬರ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ ಅಂತ ಅಲ್ಲಿ ಗೂಂಡಾಗಿರಿ ಮೆರೆದಿದ್ದಾರೆ. ಇಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳಬೇಕಾಗಿರುವಂಥದ್ದು, ಇಲ್ಲಿ ಮತದಾರರನ್ನು ಈ ರೀತಿ ಚೆಕ್ ಮಾಡೋದಕ್ಕೆ, ತಡೆಯೋದಕ್ಕೆ, ಪ್ರಶ್ನೆ ಕೇಳೋದಕ್ಕೆ ಯಾವುದೇ ಅಭ್ಯರ್ಥಿಗೆ, ಯಾವುದೇ ಪಕ್ಷದ ಅಭ್ಯರ್ಥಿಗೆ ಅಧಿಕಾರ ಇಲ್ಲ. ಅವರಿಗೆ ಅನುಮಾನಗಳಿದ್ದರೆ ಅವರು ಚುನಾವಣಾ ಅಧಿಕಾರಿಗಳು, ಪೋಲಿಂಗ್ ಬೂತ್ನಲ್ಲಿರುವಂತಹ ಚುನಾವಣಾ ಸಿಬ್ಬಂದಿಗೆ ಹೇಳಬೇಕು, ಅವರು ಆ ಕೆಲಸವನ್ನು ಮಾಡ್ತಾರೆ. ಇವರು ಅನಾವಶ್ಯಕವಾಗಿ ಮುಸ್ಲಿಂ ಮತದಾರರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಬೆದರಿಸೋದಕ್ಕೆ ಮಾಡ್ತಾರೆ. ನೋಡಿ, ನಮ್ಮ ಅರವಿಂದ್ ಧರ್ಮಪುರಿ ಅನ್ನುವಂತಹ ಪುಣ್ಯಾತ್ಮ ಮಾಡ್ತಿರುವಂತಹ ಗಣ ಕಾರ್ಯವನ್ನು ప్రిసైడింగ్ ఆఫీసర్ వాళ్ళు ప్రాబ్లం చేస్తున్నారు ఓటేది సరా, ఇప్పుడు మన ఓటరా కాదా ఎదురు ನೋಡಿದ್ರಲ್ಲ, ಈ ರೀತಿಯಾಗಿ ಮುಸ್ಲಿಂ ಮತದಾರರನ್ನು, ಅದರಲ್ಲೂ ವಿಶೇಷವಾಗಿ ಬುರ್ಕಾ ಧರಿಸಿ ಬಂದಂತಹ ಮುಸ್ಲಿಂ ಮಹಿಳಾ ಮತದಾರರನ್ನು ಬೆದರಿಸುವಂತಹ, ಇಂಟಿಮಿಡೇಟ್ ಮಾಡುವಂತಹ ನೀಚ ಕೃತ್ಯಗಳು ನಿನ್ನೆ ನಾಲ್ಕನೇ ಹಂತದ ಮತದಾನದಲ್ಲಿ ತೆಲಂಗಾಣದಲ್ಲಿ ನಡೆದಿದೆ. ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಸಣ್ಣ ಪುಟ್ಟ ಘಟನೆಗಳು ಈ ರೀತಿಯಾಗಿ ಒಂದು ರೀತಿಯಾಗಿ ಬೆಳಕಿಗೆ ಬಂದಿದ್ದಾವೆ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು, ಚುನಾವಣಾ ಆಯೋಗ ಏನು ಮಾಡ್ತಿದೆ? ಈ ರೀತಿಯಾಗಿ ಗೂಂಡಾಗಳ ರೀತಿಯಲ್ಲಿ ಅಭ್ಯರ್ಥಿಗಳು ವರ್ತಿಸ್ತಾ ಇದ್ರೆ ಅವರ ಮನಸ್ಸಿನಲ್ಲಿ ಏನಿದೆ? ಮೋದಿ ಇದ್ದಾರೆ, ಮೋದಿನೇ ಆಯ್ಕೆ ಮಾಡಿರುವಂತಹ ಟೀಮ್ ಚುನಾವಣಾ ಆಯೋಗದಲ್ಲಿದೆ, ಹಾಗಾಗಿ ವಿ ಡೋಂಟ್ ಕೇರ್. ಚುನಾವಣಾ ಆಯೋಗಕ್ಕೆ ನಾವು ಕೇರ್ ಮಾಡಬೇಕಾಗಿಲ್ಲ, ಹೆದರಬೇಕಾಗಿಲ್ಲ, ಉತ್ತರದಾಯಿತ್ವ ಇಲ್ಲ, ನಮ್ಮ ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂತಹ ಒಂದು ರೀತಿಯಾದಂತಹ ದುಸ್ಸಾಹಸ, ದುರಹಂಕಾರ, ಅಹಂಕಾರದಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ. ಅದು ಕೂಡ ಚುನಾವಣೆಗಳಲ್ಲಿ ಹಿನ್ನಡೆ ಮೇಲೆ ಹಿನ್ನಡೆ, ಹಂತ ಹಂತದಲ್ಲಿಯೂ ಕೂಡ ಎವ್ರಿ ಫೇಸ್ ಆದ ತಕ್ಷಣವೇ, ಅಲ್ಲಿ ಒಂದಷ್ಟು ಹಿನ್ನಡೆ ಕಂಡ ತಕ್ಷಣವೇ ಬೆದರ್ತಾ ಇರುವಂತಹ ಮೋದಿ ಅಂಡ್ ಟೀಮ್ ಈ ರೀತಿಯಾಗಿ ಇನ್ನಷ್ಟು ತೀವ್ರವಾದಂತಹ ದಾಳಿಗಳನ್ನು ಅಥವಾ ವರ್ತನೆಯನ್ನು ಮುಸ್ಲಿಂ ಸಮುದಾಯದ ವಿರುದ್ಧ ತೋರಿಸ್ತಾ ಇರೋದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು, ಚುನಾವಣಾ ಆಯೋಗ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಚುನಾವಣಾ ಆಯೋಗ ಬದುಕಿದೆಯಾ ಅಂತ ಪ್ರಶ್ನೆ ಕೇಳುವಂತಹ ಹಂತಕ್ಕೆ ಈ ದೇಶದ ಜನರನ್ನು, ಪ್ರಜೆಗಳನ್ನು, ಮತದಾರರನ್ನು ಚುನಾವಣಾ ಆಯೋಗ ಕರೆದುಕೊಂಡು ಬಿಡ್ತಾ ಇದೆ. ಯಾಕೆಂದರೆ ಒಂದು ರೀತಿ ಬಿಜೆಪಿ ಮಾಡ್ತಾ ಇರುವಂತಹ, ಅದರಲ್ಲೂ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಡೆಸ್ತಾ ಇರುವಂತಹ ದ್ವೇಷ ಭಾಷಣಗಳು, ಸಮಾರಂಭಗಳಲ್ಲಿ ಅವರು ಆಡ್ತಿರುವಂತಹ ಮಾತುಗಳು ನಮಗೆ ಒಂದು ರೀತಿಯಾಗಿ ಸೂಚನೆಗಳನ್ನು ಕೊಡ್ತವೆ. ಇಲ್ಲಿ ಚುನಾವಣಾ ಆಯೋಗ ನಿಷ್ಕ್ರಿಯವಾಗಿದೆ, ಶರಣಾಗಿದೆ ಮೋದಿ ಅಂಡ್ ಟೀಮ್ಗೆ ಅಂತ. ಆದರೆ ಇದೆಲ್ಲದರ ನಡುವೆಯೂ ಕೂಡ ಮತದಾರರು ಬಿಜೆಪಿಯ ವಿರುದ್ಧವೇ ಹೋಗ್ತಿದ್ದಾರೆ ಅನ್ನುವಂತಹ ಸೂಚನೆಗಳು ಸ್ಪಷ್ಟವಾಗಿ ಬರ್ತಾ ಇದೆ. ಇವರ ಆಟೋಟೋಪಗಳಿಗೆ ಅಂತ್ಯ ಹಾಡುವಂತಹ ಕಾಲ ದೂರ ಇಲ್ಲ ಅನ್ನುವಂತಹ ಸೂಚನೆಗಳೇ ಪ್ರತಿ ಹಂತದ ನಂತರ, ಚುನಾವಣೆಯ ನಂತರವೂ ಕೂಡ ನಮಗೆ ಬರ್ತಾ ಇರುವಂತಹದ್ದು ಒಂದಷ್ಟು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.